ಶಿರೂರು ಶ್ರೀಗಳು ವಿಧಿವಶರಾಗಿ ಒಂದು ದಿನ ಕಳೆದಿದೆ ಮೂಲ ಮಠದ ಆವರಣದಲ್ಲಿ ನೀರವ ಮೌನ ಮನೆ ಮಾಡಿದೆ ಸದ್ಯ ಅಲ್ಲಿನ ಚಿತ್ರಣ ಹೇಗಿದೆ ಅನ್ನೋದರ ಕುರಿತಾಗಿ ನಮ್ಮ ಪ್ರತಿನಿಧಿ ಕಿರಣ್ ವಿವರಿಸಿದ್ದಾರೆ ನೋಡೋಣ ಶಿರೂರು ಮಠದ ಲಕ್ಷ್ಮೀವರ ಸ್ವಾಮೀಜಿಯವರ ಸಾವು ಅಸಹಜ ಸಾವು ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ ನಾವೀಗ ಶಿರೂರು ಮಠದ ಮೂಲ ಮಠದಲ್ಲಿದ್ದೇವೆ ಇಲ್ಲಿ ಆ ಶಿರೂರಿನ ಸ್ವಾಮೀಜಿಗಳು ಅಂದರೆ ಲಕ್ಷ್ಮೀವರ ಸ್ವಾಮೀಜಿಗಳು ಇಲ್ಲಿದ್ದರು ಅಂದರೆ ಪ್ರತಿನಿತ್ಯ ಕೂಡ ಇಲ್ಲಿಂದನೇ ಅವರ ದಿನಚರಿ ಆರಂಭವಾಗ್ತಾ ಇತ್ತು ಅಂದರೆ ಪ್ರತಿನಿತ್ಯ ಬೆಳಗ್ಗೆ ಎದ್ದ ತಕ್ಷಣ ಅವರು ಅಂದರೆ ಗೋವುಗಳ ಹೊಂದಿಗೆ ಸಮಯವನ್ನು ಕಳಿತಾ ಇದ್ರು ಅಂದರೆ ಅವರು ಇಲ್ಲದೆ ಒಂದು ದಿನ ಕಳೆದಿದೆ ಅಂದರೆ ಮಠದ ಆವರಣದಲ್ಲಿ ಸುತ್ತಲೂ ಒಂದು ರೀತಿಯ ಮೌನ ಆವರಿಸಿದೆ ಅಂತಲೇ ಹೇಳ್ಬೋದಾಗಿದೆ ಅಂದರೆ ಸ್ವಾಮೀಜಿಗಳು ಇದ್ದ ಇದ್ದ ವೇಳೆಯಲ್ಲಿ ಸಹಜವಾಗಿಯೇ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಕೂಡ ಭಕ್ತಗಣರು ಮತ್ತು ಇಲ್ಲಿಗೆ ಆಗಮಿಸಿ ಒಂದು ರೀತಿ ಸ್ವಾಮೀಜಿಯವರ ದರ್ಶನ ಪಡಿತಾಯಿದ್ರು ಹಾಗೆಯೇ ಹಲವಾರು ಅಂದ್ರೆ ಇಲ್ಲಿ ಪ್ರತಿನಿತ್ಯ ಕೂಡ ಪೂಜೆ ಕೈ ಕಾರ್ಯದಲ್ಲಿ ತೊಡಗಲು ಹಲವರು ಭಟ್ಟರು ಕೂಡ ಇಲ್ಲಿಗೆ ಬಂದು ಪೂಜೆಯನ್ನು ಮಾಡ್ತಾ ಇದ್ರು ಅಂದ್ರೆ ಅವರು ಸ್ವಾಮೀಜಿಯವರು ಪ್ರತಿನಿತ್ಯ ಬೆಳಗ್ಗೆ ಎದ್ದ ತಕ್ಷಣ ಗೋವುಗಳೊಂದಿಗೆ ತಮ್ಮ ಸಮಯವನ್ನು ಕಳಿತಾ ಇದ್ದರು ಆ ಗೋವುಗಳು ಕೂಡ ನಾವು ಕಾಣಬಹುದಾಗಿದೆ ಅಂದ್ರೆ ಹಾಗೇನೆ ಅವರು ಕೃಷಿ ಚಟುವಟಿಕೆಯಲ್ಲೂ ಕೂಡ ಇದ್ದರು ಅಂದ್ರೆ ಸ್ವಾಮೀಜಿಯವರ ಅಸಹಜ ಸಾವಿನಿಂದಾಗಿ ಈಗಾಗಲೇ ತನಿಖೆಯನ್ನು ಕೂಡ ನಡೆಯಲಾಗ್ತದೆ ಪೊಲೀಸರು ಈಗಾಗಲೇ ಮಠವನ್ನು ತಮ್ಮ ಸುಪರ್ದಿಗೆ ತೆಗೆದುಕೊಂಡಿದ್ದಾರೆ ಮಠವನ್ನು ಸಂಪೂರ್ಣವಾಗಿ ತಮ್ಮ ಸುಪರ್ದಿಗೆ ತೆಗೆದುಕೊಂಡಿರುವಂತಹ ಪೊಲೀಸರು ಮಠದ ಒಳಗೆ ಬೀಡು ಬಿಟ್ಟಿದ್ದಾರೆ ತನಿಖೆಯ ದೃಷ್ಟಿಯಿಂದ ಎಲ್ಲವನ್ನೂ ಕೂಡ ಕುಲಂಕುಷವಾಗಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಮಠದ ಒಳಗೆ ನಾವೀಗ ಪೊಲೀಸರು ಇರೋದನ್ನು ಕಾಣ್ಬೋದಾಗಿದೆ ಅಂದರೆ ಎಲ್ಲವನ್ನೂ ಕೂಡ ಪರಿಶೀಲನೆಗೆ ಒಳಪಡಿಸ್ತಾ ಇದ್ದಾರೆ ಯಾವ ರೀತಿ ಸ್ವಾಮೀಜಿಯವರು ದಶಾಹಾರವನ್ನು ಸೇವಿಸಿದ್ರು ಯಾವ ರೀತಿ ಅವರಿಗೆ ಫುಡ್ ಫಾಯ್ಸನ್ ಆಯಿತು ಅನ್ನೋದ್ರೂ ಕೂಡ ಬಗ್ಗೆ ಆ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಎಲ್ಲರನ್ನು ಕೂಡ ತನಿಖೆಗೆ ಒಳಪಡಿಸ್ತಾ ಇದ್ದಾರೆ ಮಠದ ಒಳಗೆ ಯಾರಿಗೂ ಕೂಡ ಪ್ರವೇಶವನ್ನು ನಿರ್ಬಂಧ ನಿರ್ಬಂಧಿಸಲಾಗಿದೆ ಯಾರಿಗೂ ಕೂಡ ಪ್ರವೇಶವನ್ನು ಕೊಡಲಾಗ್ತಾ ಇಲ್ಲ ಅಂದ್ರೆ ಮಠದ ಮೂಲ ಇದರಲ್ಲಿ ಸ್ವಾಮೀಜಿಯವರ ಶಿರೂರಿನ ಸ್ವಾಮೀಜಿ ಅವರ ಲಕ್ಷ್ಮೀವರ ಸ್ವಾಮೀಜಿಯವರ ಅಂತ್ಯ ಕ್ರಿಯೆ ನಡೆದಿದ್ದು ಅಲ್ಲಿ ಬೃಂದಾವನವನ್ನು ಕೂಡ ನಿರ್ಮಿಸಲಾಗಿದೆ ಅಂದರೆ ತನಿಖಾ ಅಂದರೆ ಅಸಹಜ ಸಾವಿನಿಂದಾಗಿ ಇವರು ಸರ್ಕಾರವೂ ಕೂಡ ತನಿಖೆಗೆ ಆದೇಶ ಮಾಡಿದೆ ಹಾಗಾಗಿ ಮಠದ ಮುಂಭಾಗದಲ್ಲಿ ಒಂದು ಪೊಲೀಸ್ ವಾಹನವನ್ನು ಕೂಡ ನೀವು ಕಾಣ್ಬೋದಾಗಿದೆ ಅಂದರೆ ಪೊಲೀಸರು ಈಗಾಗಲೇ ಮಠವನ್ನು ತಮ್ಮ ಸುಪರ್ದಿಗೆ ತೆಗೆದುಕೊಂಡಿದ್ದು ಎಲ್ಲವನ್ನೂ ಕೂಡ ಈಗ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಮೂಲ ಮಠ ಏನಿದೆ ಶಿರೀರಿನ ಮೂಲ ಮಠ ಇಲ್ಲಿ ಲಕ್ಷ್ಮೀವರ ಸ್ವಾಮೀಜಿಯವರು ಇದ್ದರು ಪ್ರತಿನಿತ್ಯವೂ ಕೂಡ ಇಲ್ಲಿ ಬರುವಂಥ ಭಕ್ತರಿಗೆ ತಮ್ಮ ಹಿತವಚನಗಳು ಕೂಡ ಹಾಗೇನ ದರ್ಶನವನ್ನು ಕೂಡ ನೀಡ್ತಾ ಇದ್ರು ಸ್ವಾಮೀಜಿಯವರು ಬಳಸುತ್ತಿದ್ದಂಥ ವಾಹನವು ಕೂಡ ಒಂದು ರೀತಿ ಸ್ವಾಮೀಜಿ ಅವರು ಇಲ್ಲದೆ ಒಂದು ದಿನ ಕಳೆದಿದೆ ಅವರು ಇಲ್ಲದೆ ಒಂದು ರೀತಿ ವಾಹನವು ಕೂಡ ಅನಾಥವಾಗಿರೋದನ್ನು ಕಾಣಬಹುದಾಗಿದೆ ಒಟ್ಟಾರೆ ಸ್ವಾಮೀಜಿಯವರ ಅಸುನಿಗಿ ಒಂದು ದಿನ ಕಳೆದಿದೆ ತನಿಖೆಯಲ್ಲೂ ಎಲ್ಲವೂ ಕೂಡ ಪೊಲೀಸರಿಂದ ತನಿಖೆ ನಡೀತಾ ಇದೆ ಉಡುಪಿಯಿಂದ ಕ್ಯಾಮರಾಮನ್ ಶಶಿ ಜೊತೆಗೆ ಆಲ್ದೂರ್ ಕಿರಣ್ ಸುವರ್ಣ ನ್ಯೂಸ್